ವಿಧಾನಸಭಾ ಚುನಾವಣೆ ಹೊತ್ತಿನಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ರೌಡಿ ಶೀಟರ್ ಗೆ ಬಿಸಿ ಮುಟ್ಟಿಸಿದ ಪೊಲೀಸರು ಇನ್ನೊಂದು ತಿಂಗಳಲ್ಲಿ ವಿಧಾನಸಭಾ ಚುನಾವಣೆ ಇದೆ ಈ ಹೊತ್ತಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ರೌಡಿ ಶೀಟರ್ ಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಸೈಲೆಂಟ್ ಸುನೀಲನಿಗೆ ಪೊಲೀಸರು ವಾರ್ನಿಂಗ್ ನೀಡಿದ್ದಾರೆ ಪೊಲೀಸ್ ಠಾಣೆಗೆ ಕರೆಸಿ ಸೈಲೆಂಟ್ ಸುನೀಲಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದೆ ಕೊಟ್ಟಿರುವಂತದ್ದು ಪೊಲೀಸ್ ಇಲಾಖೆ ಕಾನೂನು ಮೀರಿ ಕೆಲಸ ಮಾಡಬಾರದು ಅಂತ ವಾರ್ನಿಂಗ್ ಅನ್ನು ನೀಡಲಾಗಿದೆ ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗಬಾರದು ರಾಜಕೀಯ ವಿಚಾರಕ್ಕೆ ಅಕ್ರಮವಾಗಿ ಎಂಟ್ರಿ ಆಗಬಾರದು ಸುನೀಲನಿಂದ 15 ಲಕ್ಷ ಬಾಂಡ್ ಬರೆಸಿಕೊಂಡ ಪೊಲೀಸರು ಚುನಾವಣೆ ಸಮೀಪಿಸುತ್ತದೆ ಎಲ್ಲೊಂದು ಕಡೆ ರೌಡಿ ಶೀಟರ್ ಗಳಿಗೆ ಟಿಕೆಟ್ ಕೊಡುತ್ತಾ ಬಿಜೆಪಿ ಅನ್ನೋ ಕೂಡ ವಿಚಾರ ಮುನ್ನೆಲೆಗೆ ಬಂದಿತ್ತು ಈ ನಡುವೆ ಈಗ ಪೊಲೀಸರು ಅಲರ್ಟ್ ಆಗಿದ್ದಾರೆ ಚುನಾವಣೆ ಸಮೀಪಿಸುತ್ತದೆ ರಾಜಕೀಯ ವಿಚಾರವಾಗಿ ಅಕ್ರಮವಾಗಿ ಎಲ್ಲೂ ಕೂಡ ನೀನು ಎಂಟ್ರಿ ಆಗಬಾರದು ಅಪರಾಧ ಕೃತ್ಯಗಳಲ್ಲೂ ಕೂಡ ಭಾಗಿಯಾಗಬಾರದು ಅಂತ ಸೈಲೆಂಟ್ ಸುನೀಲನಿಗೆ ಠಾಣೆಗೆ ಕರೆಸಿ ಎಚ್ಚರಿಕೆಯನ್ನ ಈಗ ಪೊಲೀಸರು ನೀಡಿದ್ದಾರೆ ಜೊತೆಗೆ ಸುನೀಲನಿಂದ 15 ಲಕ್ಷ ಬಾಂಡ್ ಬರೆಸಿಕೊಂಡಿದ್ದಾರೆ ಪೊಲೀಸರು ಈ ಹಿಂದೆ ಸೈಲೆಂಟ್ ಸುನೀಲಂಗೆ ಟಿಕೆಟ್ ಕೊಡುತ್ತೆ ಬಿಜೆಪಿ ರೌಡಿ ಶೀಟರ್ ಗಳಿಗೆಲ್ಲ ಟಿಕೆಟ್ ಕೊಡ್ತಾ ನೋಡಿ ಅಭ್ಯರ್ಥಿ ಮಾಡಿಬಿಡ್ತಾರೆ ಬಿಜೆಪಿ ಅವರು ಅಂತ ಕಾಂಗ್ರೆಸ್ ಜೆಡಿಎಸ್ ಲೇಬಡಿ ಮಾಡ್ತಾ ಇತ್ತು ಈ ನಡುವೆ ಈಗ ಸೈಲೆಂಟ್ ಸುನೀಲ ಅಭ್ಯರ್ಥಿ ಆಗೆ ಬಿಟ್ಟ ಅನ್ನೋ ನಿಟ್ಟಿನಲ್ಲೂ ಕೂಡ ಬಿಜೆಪಿ ನಾಯಕರ ಜೊತೆಗೆ ವೇದಿಕೆ ಹಂಚಿಕೊತಾನೆ ಈಗ ಸೈಲೆಂಟ್ ಸುನೀಲನಿಗೆ ಪೊಲೀಸರು ಎಲೆಕ್ಷನ್ ಸಂದರ್ಭದಲ್ಲಿ ನೀನು ಯಾವುದೇ ಕೃತ್ಯಗಳನ್ನ ಅಪರಾಧ ಕೃತ್ಯಗಳನ್ನು ಎಸಗಬಾರದು ಇದರ ಜೊತೆಗೆ ರಾಜಕೀಯ ವಿಚಾರದಲ್ಲೂ ಕೂಡ ನೀನು ಅಕ್ರಮವಾಗಿ ಆ ವಿಚಾರಕ್ಕೂ ಎಂಟ್ರಿ ಆಗಬೇಡ ಖಡಕ್ ವಾರ್ನಿಂಗ್ ಅನ್ನು ಸೈಲೆಂಟ್ ಸುನೀಲಗೆ ಪೊಲೀಸರು ಠಾಣೆಗೆ ಕರೆಸಿ ಈಗ ಎಚ್ಚರಿಕೆಯನ್ನು ವಾರ್ನಿಂಗ್ ಅನ್ನು ನೀಡಿರುವಂಥದ್ದು ಅದರ ಜೊತೆಗೆ 15 ಲಕ್ಷ ಬಾಂಡ್ ಅನ್ನು ಕೂಡ ಪೊಲೀಸರು ಸೈಲೆಂಟ್ ಸುನೀಲನಿಂದ ಬರೆಸಿಕೊಂಡಿದ್ದಾರೆ ಕಾನೂನು ಮೀರಿ ಯಾವ ಕೆಲಸ ಕೂಡ ಮಾಡಬಾರದು ನೀನು ಕಾನೂನನ್ನ ಕೈ ತೆಗೆದುಕೊಳ್ಳುವಂತ ಕೆಲಸ ಅಥವಾ ಅಪರಾಧ ಕೃತ್ಯಗಳಲ್ಲಿ ಈ ಸಂದರ್ಭದಲ್ಲಿ ಭಾಗಿಯಾಗುವಂತದ್ದು ಏನೋ ಮೋಸ್ಟ್ ರಾಜಕೀಯ ವಿಚಾರಕ್ಕೆ ಯಾವುದೇ ರೀತಿಯಾಗಿ ಅಕ್ರಮವಾಗಿ ಎಂಟ್ರಿ ಆಗಬಾರದು ಅನ್ನೋ ವಾರ್ನಿಂಗ್ ಅನ್ನು ನೀಡಲಾಗಿದೆ